ಹಲೋ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ಮೂಡೋ ಚಾನಲ್ಗೆ ಸುಸ್ವಾಗತ. ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಚಿಕ್ಕಪೇಟೆ ಮೇನ್ ರೋಡ್ನಲ್ಲಿ. ಚಿಕ್ಕಪೇಟೆ ಮೇನ್ ರೋಡ್ನಲ್ಲಿ ಇರುವಂಥ ರಾಜಲಕ್ಷ್ಮಿ ಫ್ಯಾಷನ್ಸ್ ಅನ್ನುವಂಥ ಒಂದು ಸೂಪರ್ ಆಗಿರುವಂಥ ಶೋರೂಮ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಇದರ ಎಕ್ಸಾಕ್ಟ್ ಅಡ್ರೆಸ್ ಎಲ್ಲಿರುತ್ತೆ ಅಂದರೆ ಸುದರ್ಶನ್ ಫ್ಯಾಮಿಲಿ ಸ್ಟೋರ್ ಆಪೋಸಿಟಲ್ಲೇ ಬರುತ್ತೆ. ಸೊ ಈ ಕಡೆ ನೀವು ನೋಡ್ತಾ ಇದ್ದೀರಾ, ಸೊ ಇದರ ಲೆಫ್ಟ್ ಸೈಡಲ್ಲಿ ಕೂಡ ನಿಮಗೆ ರುಕ್ಮಿಣಿ ಹಾಲ್ ಸಿಗುತ್ತೆ. ಅದ್ರ ಪಕ್ಕದಲ್ಲೇ ಇರುವಂಥ ಸ್ಟೋರೇ ಈ ರಾಜಲಕ್ಷ್ಮಿ ಫ್ಯಾಷನ್ಸ್. ನೋಡಿರಿ, ಕುಬೇರನ್ ಸುದರ್ಶನ್ ಸಿಲ್ಕ್ಸ್ ಇದೆಲ್ಲವರ ಅದರ ಆಪೋಸಿಟಲ್ಲೇ ನಮಗೆ ರಾಜಲಕ್ಷ್ಮಿ ಫ್ಯಾಷನ್ ಸಿಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇಲ್ಲಿರುವಂಥ ಬಟ್ಟೆಗಳನ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಆ್ಯಕ್ಚುಲಾಗಿ ಇವ್ರದ್ದು ಏನು ಅಂದರೆ, ಮೇಲ್ಗಡೆ ಏನಿದೆ ಇಲ್ಲಿ ಬಂದುಬಿಟ್ಟು ಸ್ಯಾರಿ ಆಗಿರುತ್ತೆ. ಫುಲ್ ಆ್ಯಂಡ್ ಫುಲ್ ಡಿಸೈನರ್ ಸ್ಯಾರೀಸ್ ಮತ್ತು ಸಿಲ್ಕ್ ಸ್ಯಾರೀಸ್ ಮೇಲ್ಗಡೆ ಸ್ಟೋರ್ ಆಗಿರುತ್ತೆ. ಇನ್ನು ಈ ಕಡೆ ಎಲ್ಲ ನೀವು ನೋಡ್ತಾ ಇದ್ರೆ ಡಿಸ್ಪ್ಲೇದಲ್ಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದ್ರ ಮಾತ್ರ ಅಲ್ಲದೆ ಇವ್ರದ್ದು ಕೆಳಗಡೆ ಅಂದರೆ ಗ್ರೌಂಡ್ ಫ್ಲೋರ್ನಲ್ಲಿ ಏನಿರುತ್ತೆ ಅಲ್ಲಿ ಬಂದುಬಿಟ್ಟು ನಿಮಗೆ ಸೂಪರಾಗಿರುವಂಥ ಲೆಹೆಂಗಾಸ್ಗಳು ಸಿಗುತ್ತೆ. ಬಟ್ ಈ ಸತಿ ನಾನು ಲೆಹೆಂಗಾಗಳನ್ನ ವೀಡಿಯೋ ಮಾಡಿರಲಿಲ್ಲ. ಇವತ್ತು ನಾನು ನಿಮಗೆ ಡಿಸೈನರ್ ಸ್ಯಾರಿನ ಮಾತ್ರ ತೋರಿಸ್ತೀನಿ. ಕೆಳಗಡೆ ನೀವು ನೋಡಿ, ಅಲ್ಲಿ ಲೆಹೆಂಗಾಗಳು ಇರ್ತವೆ. ಫೈನ್, ಇವಾಗ ಅವ್ರು ನಮಗೆ ಫಸ್ಟ್ ಸ್ಯಾರಿ ತೋರಿಸ್ತಾ ಇದ್ದಾರೆ. ಆ್ಯಕ್ಚುಲಾಗಿ ಇದು ತುಂಬ ಸಾಫ್ಟ್ ಆಗಿರುವ ಸ್ಯಾರಿ. ಅವ್ರು ಇವಾಗ ತಾನೇ ನಮಗೆ ಡಿಸ್ಪ್ಲೇ ಮಾಡ್ತಾ ಇದ್ರೆ ತುಂಬ ಸಾಫ್ಟ್ ಇತ್ತು ಸಾರಿ, ಅದರಿಂದ ಅವರು ಮಡಿಚಿ ತೋರಿಸ್ತಾ ಇದ್ರು. ಇದು ಒಂದು ಲೈಟ್ ಪೀಚ್ ಕಲರಲ್ಲಿ ಸ್ಟೋನ್ ಬಾರ್ಡ್ರ್ ಕೊಟ್ಟಿದ್ದಾರೆ, ಮತ್ತು ಕಟ್ ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫ್ರೆಂಡ್ಸ್, ನಾನು ಯಾವುದಕ್ಕೂ ಪ್ರೈಸ್ ಕೇಳಲಿಲ್ಲ. ಸೊ ಅವರು ನನಗೆ ಮೆನ್ಷನ್ ಮಾಡದೇ ಇರೋದ್ರಿಂದ ನನಗೆ ಇಲ್ಲಿ ಪ್ರೈಸ್ನ ಮೆನ್ಷನ್ ಮಾಡಲಿಕ್ಕಾಗಿಲ್ಲ. ಅವ್ರ ಫೋನ್ ನಂಬರ್ ಕೊಟ್ಟಿರ್ತೀನಿ, ಅಥವಾ ನೀವೇನಾದರೂ ಚಿಕ್ಕಪೇಟೆಗೆ ಹೋಗ್ರಿ ಅಂದರೆ ಈ ಶಾಪ್ನ ಒಂದು ಸತಿ ವಿಸಿಟ್ ಮಾಡಿ ನೋಡಿರಿ. ನಿಮಗೆ ಓಕೆ ಅನ್ನಿಸ್ತು ಅಂದರೆ ಖಂಡಿತ ಪರ್ಚೇಸ್ ಮಾಡ್ಕೊಳ್ಳಿ. ಓಕೆ, ಇವ್ರ ಹತ್ರ ಡಿಸೈನರ್ ಸ್ಯಾರಿ ಮತ್ತು ಸಿಲ್ಕ್ ಸ್ಯಾರೀಸ್ ಎಲ್ಲ ರೀತಿಯಾದ ಸೀರೆಗಳು ಸಹ ಇರ್ತವೆ. ಸೊ ನಿಮಗೆ ಯಾವ ರೀತಿ ಸೀರೆಗಳು ಬೇಕಾದರೂ ಕೊಂಡ್ಕೊಬೋದು. ಸಿಂಗಲ್ ಪೀಸು ಅವೈಲಬಲ್ ಇದೆ, ಅಥವಾ ನೀವು ಬಲ್ಕಾಗಿ ತೊಗೊಂತೀರೋ ಅಂದರೂ ಅದು ಸಹ ಅವೈಲಬಲ್ ಇದೆ. ಸೊ ಹೋಲ್ಸೇಲ್ ರೀಟೇಲ್ ಎರಡೂ ಸೇಲ್ ಮಾಡ್ತಾರೆ. ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಾಗಿ ಈ ಸೀರೆ ತುಂಬ ಸಾಫ್ಟ್ ಇತ್ತು, ಅದರಿಂದ ಅವ್ರು ನಮಗೆ ಒಂದ್ಸತಿ ಮಡಚಿ ಡಿಸ್ಪ್ಲೇ ಮಾಡ್ತಾಯಿದ್ರು. ಹಾಗೆ ಇನ್ನೂ ಒಂದು ಸೀರೆ ನೀವು ನೋಡ್ತಾ ಇದ್ರೆ, ಇದು ಬಂದುಬಿಟ್ಟು ಫುಲ್ ಆ್ಯಂಡ್ ಫುಲ್ ಹೆವಿ ನೆಟ್ಟೆಡ್ ಸ್ಯಾರಿ ಆಗಿರುತ್ತೆ. ನೋಡ್ರಿ ಸೀರೆ, ಮತ್ತು ಇದು ನೋಡಿ, ಇದು ನಿಜವಾಗ್ಲೂ ಈ ಸೀರೆ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಾಗಿ ಅದು ಟೊಮ್ಯಾಟೊ ರೆಡ್ ಅನ್ಸುತ್ತೆ ಆ ಸೀರೆ. ಆ ಬಾರ್ಡ್ರ್ ಆಗಲಿ ಆ ಡಿಸೈನ್ ಆಗಲಿ ನನಗೆ ತುಂಬ ಇಷ್ಟ ಆಯಿತು. ಡಿಸೈನರ್ ಸ್ಯಾರಿಗಳಲ್ಲಿ ಇದೊಂದು ಸ್ಪೆಷಾಲಿಟಿ ಅಲ್ವಾ, ಶೈನಿಂಗ್ ಆಗಿರುತ್ತೆ. ಇದನ್ನೆಲ್ಲ ಬಂದುಬಿಟ್ಟು ನೈಟ್ ಟೈಮು ರಿಸೆಪ್ಷನ್ಸ್ಗಳಿಗೆ ಪಾರ್ಟೀಸ್ಗಳಿಗೆಲ್ಲ ನೀವು ಈ ಥರ ಸ್ಯಾರೀಸ್ಗಳನ್ನೆಲ್ಲ ವೇರ್ ಮಾಡ್ಕೊಬೋದು. ತುಂಬ ಸಾಫ್ಟಾಗೇ ಇತ್ತು, ನಾನು ನೋಡ್ದಂಗೆ ಕ್ವಾಲಿಟಿ ವೈಸ್ ಓಕೆ ಚೆನ್ನಾಗಿತ್ತು. ಬಟ್ ಪ್ರೈಸ್ ನಾನು ಕೇಳಿದರೆ ನಾನು ಅವಾಗ ಹೇಳ್ಬೋದಾಗಿತ್ತು ಪ್ರೈಸ್ಗೂ ಈ ಪ್ರೈಸ್ಗೆ ಈ ಕ್ವಾಲಿಟಿ ಓಕೆನಾ ಅಂತ. ಬಟ್ ಐ ಆಮ್ ಸಾರಿ ಫ್ರೆಂಡ್ಸ್, ನಾನು ಪ್ರೈಸ್ ಕೇಳದೇ ಇದ್ದಿದ್ದರಿಂದ ಸೊ ನನಗೆ ಗೊತ್ತಾಗಲಿಲ್ಲ. ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಇದು ಫುಲ್ ಹೆವಿ ಇತ್ತು, ಇದು ವೆಯ್ಟಾಗೂ ಇತ್ತು. ಮತ್ತು ಹಾಗೆ ಇನ್ನೂ ಅವ್ನು ನೋಡ್ತಾ ಇದ್ರೆ, ಇದು ಬಂದುಬಿಟ್ಟು ಲೈಟ್ ಬೇಬಿ ಪಿಂಕ್ ಅಂತಾರಲ್ಲ, ಅದರಲ್ಲಿ ಬಂದಿರುವಂಥ ಸ್ಯಾರಿ ಆಗಿರುತ್ತೆ. ಇದು ಅಷ್ಟೇ ಫುಲ್ ಆ್ಯಂಡ್ ಫುಲ್ ಸ್ಟೋನ್ ವರ್ಕ್ ಸ್ಯಾರೀಸ್ ಇವಾಗ ನಮ್ಗೆ ತೋರಿಸ್ತಾ ಇರೋದು. ಹಬ್ಬ ಅಲ್ಲವ್ರ, ಸೊ ಫೆಸ್ಟಿವ್ಗೆ ಅಂದ್ಬಿಟ್ಟು ಸ್ವಲ್ಪ ಗ್ರ್ಯಾಂಡಿಯಾಗಿ ತೋರಿಸೋಕೆ ಹೇಳಿದೆ. ಅದು ಮಾತ್ರ ಅಲ್ಲದೆ ಇನ್ನು ಏನಪ್ಪ ಅಂದರೆ, ಈ ನಡುವೆ ಮುಹೂರ್ತಗಳು ಮದುವೆ ಶುಭ ಕಾರ್ಯಗಳೆಲ್ಲ ಜಾಸ್ತಿ ನಡೆಯುತ್ತಲ್ಲ, ಅದರಿಂದ ಈ ಥರ ಸ್ವಲ್ಪ ಗ್ರ್ಯಾಂಡಿಯಾಗಿ ತೋರಿಸಿದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂದ್ಬಿಟ್ಟು ನಾನು ಆಲ್ಮೋಸ್ಟ್ ಗ್ರ್ಯಾಂಡಾಗಿರುವಂಥ ಸೀರೆಗಳನ್ನೇ ಡಿಸ್ಪ್ಲೇ ಮಾಡಲಿಕ್ಕೆ ಹೇಳಿದೆ. ಹಾಗೆ ಇನ್ನೂ ಒಂದು ಸೀರೆ ಕೂಡ ನಮಗೆ ತೋರಿಸ್ತಾ ಇದ್ರು ನೋಡಿ. ಈ ಯೆಲ್ಲೋ ಕಲರ್ ಸೀರೆಯಲ್ಲಿ ಆಲ್ಮೋಸ್ಟ್ ಫುಲ್ಲಿ ಸ್ಟೋನ್ಡ್ ಆಗೇ ಇತ್ತು. ಮತ್ತು ಇದು ನೋಡಿ, ಇದೊಂಥರ ಸಾಫ್ಟ್ ಮೆಟೀರಿಯಲಲ್ಲಿ ಮಾಡಿರುವಂಥ ಸೀರೆ ಆಗಿರುತ್ತೆ. ಇದಕ್ಕೆ ಬಾರ್ಡ್ರು ಹೆವಿ ಬಾರ್ಡ್ರು ಬಂದಿತ್ತು. ಮತ್ತು ಈ ಕಡೆ ನೀವು ನೋಡ್ತಾ ಇದ್ರ ಲೈಟ್ ಬ್ಲೂ, ಸ್ಕೈ ಬ್ಲೂ ಕಲರ್ ಅಂತ ಹೇಳ್ಬೋದು. ಅದರಲ್ಲಿ ಅದೂ ಅಷ್ಟೇ ಹೆವಿ ಸ್ಟೋನ್ಡ್ ವರ್ಕ್ ಇರುವಂಥ ಸೀರೆಗಳೇ. ಮಧ್ಯ ಮಧ್ಯದಲ್ಲಿ ಕಟ್ ಕೂಡ ಬಂದಿತ್ತು. ಫಿನಿಷಿಂಗ್ ತುಂಬ ಚೆನ್ನಾಗಿತ್ತು ಈ ಸೀರೆಗಳಲ್ಲಿ, ನೋಡಲಿಕ್ಕೂ ಅಷ್ಟೇ ಪ್ಲೆಸೆಂಟ್ ಆಗೂ ಇತ್ತು. ಇದು ನೋಡಿ, ಎಲ್ಲೋ ವಿತ್ ಬ್ಲ್ಯಾಕ್ ಕಾಂಬಿನೇಷನು. ಇದು ಅಷ್ಟೇ ಬಾರ್ಡ್ರ್ ಹೆವಿ ಆಗಿರುತ್ತೆ, ಬಾರ್ಡ್ರೆಲ್ಲ ಬಂದುಬಿಟ್ಟು ತುಂಬ ವೆಯ್ಟ್ ಆಗಿತ್ತು. ಹತ್ತಿರದಿಂದ ನಾನು ನಿಮಗೆ ತೋರಿಸಿದ್ರೆ, ನಾನು ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಬಾರ್ಡ್ರ್ ಹೆವಿ ವೆಯ್ಟ್ ಇತ್ತು. ಸೊ ಇದರಲ್ಲೇ ಬೇರೆ ಬೇರೆ ಕಲರ್ಸ್ಗಳು ಸಹ ಸಿಗುತ್ತೆ. ಇನ್ ಕೇಸ್ ಬೇಕು ಅಂದರೆ ಇವ್ರ ಶಾಪ್ನ ವಿಸಿಟ್ ಮಾಡ್ಬೋದು. ಹಾಗೆ ಇನ್ನೂ ಒಂದು ನೋಡ್ತಾ ಇದ್ರೆ, ಇದು ಅಷ್ಟೇ, ಇದು ಒಂದು ಲೈಟ್ ಪಿಂಕಲ್ಲಿ ಬಂದಿರುವಂಥ ಸ್ಯಾರಿ. ಆ್ಯಕ್ಚುಲಾಗಿ ಇದು ಬೇಬಿ ಪಿಂಕ್ ಅಂತ ಹೇಳ್ತಾರಲ್ಲ ಅಂಥದ್ದು, ಆ ಬ್ಲೂವಲ್ಲಿ ಏನು ನೋಡಿದ್ರೆ ಅದೇ ರೀತಿ ಡಿಸೈನಲ್ಲಿ ಇದು ಪಿಂಕ್ ಕಲರ್ ಇರುತ್ತೆ. ನೋಡ್ರಿ ಶಾಪ್ನ ನಾನು ನಿಮಗೆ ಹೀಗೆ ತೋರಿಸ್ಬಿಡ್ತೀನಿ. ತುಂಬ ದೊಡ್ಡ ಶಾಪ್ ಇತ್ತು, ಲೈಟು ಈ 80s ಮೂವೀಸ್ಗಳೆಲ್ಲ ಈ ಡಿಸ್ಕೋಥೆಕ್ಕಲ್ಲಿ ಮಾಡ್ತಾರಲ್ಲ ಆ ಲೈಟ್ ಥರ ಇತ್ತು. ಸೊ ಅದರಿಂದನೇ ನಾನು ನಿಮಗೆ ಅದನ್ನು ಡಿಸ್ಪ್ಲೇ ಮಾಡಿದೆ. ಜೋಕ್ಸ್ ಅಪಾರ್ಟ್, ಬನ್ನಿ ಬೇರೆ ಸೀರೆಗಳನ್ನ ನೋಡೋಣ.
ಹಾಗೆ ಇವಾಗ ಇನ್ನೊಂದು ಸೀರೆ ನೋಡ್ತಾ ಇದ್ರೆ, ಇದು ನೆಟ್ಟೆಡ್ ಸ್ಯಾರಿ. ಇದ್ರ ಸ್ಪೆಷಾಲಿಟಿ ಏನಪ್ಪ ಅಂದರೆ ಆ ವರ್ಕು, ಅದರಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಆ ರೋಸ್ ವರ್ಕ್ ಅಷ್ಟು ಚೆನ್ನಾಗಿತ್ತು, ಖಂಡಿತ ಹೇಳ್ತೀನಿ. ಇವ್ರ ಹತ್ರ ಬಂದುಬಿಟ್ಟು ಕಲೆಕ್ಷನಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ, ಟ್ರೆಂಡಿ ಆಗಿದೆ. ನಾನು ಅದನ್ನು ಬೇಕಾದ್ರೆ ಮೆನ್ಷನ್ ಮಾಡ್ತೀನಿ. ಬಟ್ ಪ್ರೈಸ್ ನನಗೆ ದಯವಿಟ್ಟು ಕ್ಷಮಿಸಿ ಫ್ರೆಂಡ್ಸ್, ನಾನು ಅವ್ರ ಹತ್ರ ಪ್ರೈಸ್ ಕೇಳದೇ ಇರೋದು ಇವಾಗ ಫೀಲ್ ಆಗ್ತಾ ಇದೆ. ಸರಿ, ಓಕೆ, ಈ ಪ್ರೈಸ್ಗೆ ಇದು ಓಕೆನಾ ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳಿದರೆ ಚೆನ್ನಾಗಿರ್ತಾ ಇತ್ತು ಅನ್ನಿಸ್ತು. ನಾನು ಯಾವುದೋ ಜ್ಞಾನದಲ್ಲಿ ನನ್ನ ಪ್ರೈಸೇ ಕೇಳಲಿಲ್ಲ. ಅದು ಅಲ್ಲದೆ ತುಂಬ ಕಸ್ಟಮರ್ಸ್ ಬೇರೆ ಇದ್ದರು. ಓಕೆ, ನಿಮ್ಮ ಪಾಡಿಗೆ ನೀವು ತೋರಿಸಿ ಅಂತ ಹೇಳಿಬಿಟ್ಟ. ಸೋ ನೋಡ್ರಿ, ಒಂದೊಂದು ಒಂದೊಂದು ಡಿಸೈನಲ್ಲಿದೆ. ಇವಾಗ ನೀವು ಏನು ನೋಡ್ತಾ ಇದ್ರಾ, ಇದು ಅಷ್ಟೇ, ಇದು ಒಂದು ನೆಟ್ಟೆಡ್ ಸ್ಯಾರಿ. ಮೈನ್ ಥಿಂಗ್ ಡಿಫ್ರೆಂಟ್ ಆಗಿದೆ, ಅದನ್ನು ಬೇಕಂದರೆ ನಾನು ಈ ಜಾಗದಲ್ಲಿ ಮೆನ್ಷನ್ ಮಾಡ್ತೀನಿ. ಮತ್ತು ಇವಾಗ ಇನ್ನೂ ಒಂದು ತೋರಿಸ್ತಾ ಇದ್ದಾರೆ ನೋಡಿ, ಯೆಲ್ಲೋ ಕಲರ್ ನೆಟ್ಟೆಡ್ ಸ್ಯಾರಿ ಇದನ್ನು. ಸ್ವಲ್ಪ ಜನ ಬಂದುಬಿಟ್ಟು ಈ ನೆಟ್ಟೆಡ್ ಸ್ಯಾರೀಸ್ ಎಲ್ಲ ನೋಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಮತ್ತು ಯಂಗ್ಸ್ಟರ್ಸ್ ಏನಿರ್ತೀವಿ, ಟೀನೇಜರ್ಸ್, ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಎಲ್ಲ ಬಂದುಬಿಟ್ಟು ಯಾವುದಾದ್ರು ಪಾರ್ಟಿ ಫಂಕ್ಷನ್ಸ್ಗೆಲ್ಲ ಈ ಥರ ನೆಟ್ಟೆಡ್ ಸ್ಯಾರಿ ಎಲ್ಲ ಉಟ್ರಿ ಅಂದರೆ ನೋಡಲಿಕ್ಕೆ ತುಂಬ ಕ್ಲಾಸಿಕ್ಕಾಗಿ ಕಾಣುತ್ತೆ. ಇದ್ರ ಜೊತೆಗೆ ಈ ಇದಕ್ಕೆ ಬ್ಲೌಸ್ಗೂ ಅಷ್ಟೇ, ಬ್ಯಾಕ್ ವರ್ಕ್ ಎಲ್ಲ ಕೂಡ ಅವರೇ ಮಾಡಿರ್ತಾರೆ. ಇದು ನೋಡಿ, ಯೆಲ್ಲೋ ವಿತ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಬಂದಿರುವಂಥ ಸೀರೆ. ಆ ಯೆಲ್ಲೋ ಕಲರೇ ನನಗೆ ತುಂಬ ಇಷ್ಟ ಆಯಿತು, ಬಿಕಾಸ್ ಇದು ಒಂದು ಲೆಮನ್ ಯೆಲ್ಲೋ ಕಲರ್ ಆಗಿರುತ್ತೆ. ಹಾಗೆ ಇನ್ನೊಂದು ಸೀರೆನೂ ನಮಗೆ ತೋರಿಸ್ತಾ ಇದ್ರೆ, ಇದು ಒಂದು ಸಾಫ್ಟ್ ಪೀಚ್ ಕಲರಲ್ಲಿ ಬಂದಿರುವಂಥ ಸೀರೆ ಆಗಿರುತ್ತೆ. ತುಂಬ ಸಣ್ಣ ಸಣ್ಣ ವರ್ಕ್ ಎಲ್ಲ ಮಾಡಿ ಚೆನ್ನಾಗೇ ಇತ್ತು. ಹಾಗೆ ಇನ್ನೊಂದು ಸೀರೆನೂ ನಮಗೆ ತೋರಿಸ್ತಾ ಇದ್ರೆ, ಅದನ್ನು ನೋಡ್ಕೊಂಬಿಡೋಣ. ಮೇನ್ ಥಿಂಗ್ ಏನಾದರೆ ನಾನು ಮೊದಲೇ ಹೇಳ್ದಂಗೆ, ಇವ್ರ ಹತ್ರ ಬಂದುಬಿಟ್ಟು ಡಿಫ್ರೆಂಟ್ ಆಗಿದೆ ಸ್ಯಾರೀಸ್ ಎಲ್ಲ. ನಾರ್ಮಲಾಗಿ ನೋಡೋದಕ್ಕಿಂತ ಇಲ್ಲಿ ಕಲೆಕ್ಷನ್ ಸ್ವಲ್ಪ ಬೇರೆ ರೀತಿಯೇ ಕಾಣುತ್ತೆ. ಅದು ಒಂದು ಪ್ಲಸ್ ಅಂತಲೇ ಹೇಳ್ತೀನಿ ರಾಜಲಕ್ಷ್ಮಿ ಫ್ಯಾಷನ್ಸ್ನಲ್ಲಿ. ಆ್ಯಕ್ಚುಲಾಗಿ ಇವ್ರ ಹತ್ರ ಪ್ರೈಸ್ ಬಂದುಬಿಟ್ಟು ಒಂದೊಂದು ಒಂದೊಂದು ರೀತಿ ಇರುತ್ತೆ. ಸ್ಟಾರ್ಟಿಂಗ್ ಅಟ್ 400-500, ಅದರಲ್ಲೂ ಕೂಡ ನಿಮಗೆ ಒಳ್ಳೆ ರೀತಿಯಾದ ಕಲೆಕ್ಷನ್ಸ್ಗಳೇ ಸಿಗುತ್ತೆ. ಆವಾಗಲೇ ನೀವು ಯೆಲ್ಲೋ ಕಲರಲ್ಲಿ ಏನು ನೋಡಿದ್ರೆ ಅದೇ ಆರೆಂಜ್ ಕಲರಲ್ಲಿ ಇವಾಗ, ಬಟ್ ವಿತ್ ಏನದು ಬರ್ಡ್ ಡಿಸೈನು ಅಂದರೆ ನವಿಲು ಡಿಸೈನಲ್ಲೇನೋ ಕೊಟ್ಟಿದ್ದಾರೆ. ನೀವು ಒಂದು ಸೀರೆ ನೋಡಿದ್ರ ಇನ್ ಕೇಸ್ ಅದರಲ್ಲಿ ಬೇರೆ ಕಲರು ಮತ್ತು ಬೇರೆ ಡಿಸೈನ್ ಬೇಕು ಅಂದರೆ ಅದು ಸಹ ಇಲ್ಲೇ ಅವೈಲಬಲ್ ಇರುತ್ತೆ. ಇವೆಲ್ಲ ನೋಡಿ, ಸ್ಟೋನ್ ವರ್ಕು ಮತ್ತು ಇದು ಸ್ವಲ್ಪ ಮನೆಗೆ ಉಟ್ಕೊಳ್ಳೋ ಹಾಗೆ ಅಥವಾ ಆಫೀಸ್ ಗೋಯಿಂಗ್ ಲೇಡೀಸ್ ಆ ಥರ ಇರೋರಿಗೆಲ್ಲ ಇದನ್ನು ಸೂಟ್ ಆಗ್ಬೋದು. ಮತ್ತು ಇದು ನೋಡಿ, ಇದ್ರ ಬಾರ್ಡ್ರ್ ತುಂಬ ಚೆನ್ನಾಗಿದೆ, ಡಿಸೈನೇ ನನಗೆ ಸಖತ್ ಇಷ್ಟ ಆಯಿತು. ಪ್ಲೈನ್ಸ್ ಗಿರೆಗೆ ಈ ಥರ ಬಾರ್ಡ್ರೆಲ್ಲ ಕೊಟ್ಟಿರ್ತಾರೆ. ಮತ್ತು ಇದು ಇವಾಗ ತೋರಿಸ್ತಾರೆ, ಅದು ಬಂದುಬಿಟ್ಟು ಎಂಥದ್ದು ಒಂಥರ ಡಾರ್ಕ್ ಬ್ಲೂ, ಈ ನೆವಿ ಬ್ಲೂ ಅಂತ ಹೇಳ್ತಾರಲ್ಲ ಅಂಥ ಬ್ಲೂಗೆ ಗೋಲ್ಡನ್ ಕಲರ್ ಕಾಂಬಿನೇಷನ್ ಬಾರ್ಡ್ರ್ ಜೊತೆಗೆ. ಇದು ನಾರ್ಮಲ್ ಸೀರೆ, ಆಲ್ಮೋಸ್ಟ್ ತುಂಬ ಕಡೆ ನಾವು ನೋಡೇ ನೋಡಿರ್ತೀವಿ ಈ ಥರ ಸೀರೆಗಳನ್ನೆಲ್ಲ. ಹಾಗೆ ತೆಗೆದು ತೋರಿಸ್ತಾ ಇದ್ರೆ ಇನ್ನು ಈ ಸೀರೆನೂ ಚೆನ್ನಾಗೇ ಇತ್ತು. ಇದು ನೋಡಿ, ಇದು ಒಂದು ಕ್ರೀಮ್ ಕಲರಲ್ಲಿ ಪಿಂಕ್ ಕಲರ್ ಕಾಂಬಿನೇಷನ್, ಪಿಂಕ್ ಕಲರಲ್ಲಿ ಬಾರ್ಡ್ರ್ ಕೊಟ್ಟಿರುವಂಥ ಸೀರೆ ಆಗಿರುತ್ತೆ. ಇದನ್ನು ಅಷ್ಟೇ, ಕ್ವೈಟ್ ಗುಡ್ ಅಂತಲೇ ಹೇಳ್ತೀನಿ. ಬಾರ್ಡ್ರು ಬ್ಲೌಸ್ ಬಂದುಬಿಟ್ಟು ಹೆವಿ ಬರುತ್ತೆ, ಸ್ಯಾರಿ ಬಂದುಬಿಟ್ಟು ಪ್ಲೈನ್ ಬರುತ್ತೆ. ಓಕೆ, ಚೆನ್ನಾಗಿದೆಲ್ಲ, ಕಲರು ಚೆನ್ನಾಗಿದೆ, ಪ್ಲೈನ್ ಆಗಿರೋದು ನೋಡಲಿಕ್ಕೆ ತುಂಬ ಸೂಪರಾಗೇ ಕಾಣುತ್ತೆ. ಸೊ ಫ್ರೆಂಡ್ಸ್, ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಖಂಡಿತ ನೀವು ಒಂದು ಸತಿ ಈ ಶಾಪ್ ನಾವು ವಿಸಿಟ್ ಮಾಡಿ, ಮೇ ಬಿ ನಿಮ್ಗೊಂದು ಐಡಿಯಾ ಬರ್ಬೋದು ಅಲ್ವಾ. ಇದು ನೋಡಿ, ಗ್ರೀನ್ ಕಲರಲ್ಲಿ ಒಂದು ಸೀರೆ ಆಗಿರುತ್ತೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ನಾನು ಯಾವುದನ್ನು ಪ್ರೈಸೇ ಮೆನ್ಷನ್ ಮಾಡಿಲ್ಲ. ನಾನು ಮೊದಲೇ ಹೇಳ್ದಂಗೆ ನಾನು ಪ್ರೈಸ್ ಕೇಳಲಿಲ್ಲ, ಅದೇ ಬಿಟ್ಬಿಟ್ಟೆ. ಇದು ಅಷ್ಟೇ, ಇದೊಂದು ಪೀಚ್ ಕಲರಲ್ಲಿ ಒಂದು ಸಾರಿ ಆಗಿರುತ್ತೆ. ಇದನ್ನು ನೋಡ್ಲಿಕ್ಕೆ ಚೆನ್ನಾಗೇ ಇತ್ತು. ಇದೆಲ್ಲ ನನಗೆ ಗೊತ್ತಿರೋಂಗೆ ಅರೌಂಡ್ ಬಿಲೋ 800 ಆ ರೇಂಜಲ್ಲೇ ಬರ್ಬೋದು. ನಾನು ನಿಮಗೆ ತುಂಬ ಎಲ್ಲ ಹೇಳೋಕ್ಕೆ ಹೋಗೋದಿಲ್ಲ. ಇದು ನೋಡಿ, ಈ ಸ್ಯಾರಿನೂ ಅಷ್ಟೇ. ಈ ಆ್ಯಕ್ಚುಲಾಗಿ ಈ ವಿಡಿಯೋದಲ್ಲಿ ಇದು ನನ್ನ ಫೇವ್ರೇಟ್ ಸ್ಯಾರಿ ಅಂತ ಹೇಳ್ತೀನಿ, ಬಿಕಾಸ್ ಆಫ್ ದಿಸ್ ಬ್ಲೌಸ್. ಈ ಬ್ಲೌಸ್ಗೆ ಈ ಸ್ಯಾರಿ ಬಂದುಬಿಟ್ಟು ಸೂಪರಾಗಿತ್ತು. ಸೊ ಇದ್ರ ಪ್ರೈಸ್ ಹೇಳಿದ್ರು, ಆದರೆ ನಾನು ಮರೆತುಬಿಟ್ಟೆ. ಆದರೆ ಕಡಿಮೆ ಅಂತಲೇ ಹೇಳಿದ್ರು, ಕಡಿಮೆ ಅಂತ ನಾನೇ ನಿಜವಾಗ್ಲೂ ನಾ ಅಂತ ಕೇಳಿದೆ. ಮೇ ಬಿ 1000 ಅನಿಸುತ್ತೆ, 1000 ಒಳಗಡೆ ಆ ರೇಂಜಲ್ಲೇ ಇತ್ತು ಈ ಸೀರೆ. ನನಗೆ ಎಕ್ಸಾಕ್ಟಾಗಿ ನೆನಪಿಲ್ಲ, ಬಟ್ ಅಷ್ಟೇ ಹೇಳಿದ್ರು. ಬ್ಲೌಸ್ ಮಾತ್ರ ಸೂಪರ್ ಆಯಿತು, ರೆಡಿಮೇಡ್ ಬ್ಲೌಸ್ ಆ ಸೀರೆಗೆ. ಹಾಗೆ ಇದು ನೋಡಿ, ಇದು ಅಷ್ಟೇ, ಕ್ರೇಪ್ ಸೀರೆಗಳಿವೆಲ್ಲ.
ಎಲ್ಲ ರೀತಿಯಾದ ಸೀರೆಗಳು ಆಲ್ಮೋಸ್ಟ್ ಇವ್ರ ಹತ್ರ ಅವೈಲಬಲ್ ಇದೆ. ನಾನು ಅದನ್ನು ಸಹ ಮೆನ್ಷನ್ ಮಾಡಿಬಿಡ್ತೀನಿ. ಇವ್ರ ಹತ್ರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಎಲ್ಲ ರೀತಿಯಾದ ಹೆವಿ ವರ್ಕಿಂದ ಹಿಡಿದು ಸಿಂಪಲ್ ಸೀರೆ ತನಕ ಎಲ್ಲ ರೀತಿಯಾಗಿಯೂ ಇವ್ರ ಹತ್ರ ಸಿಗುತ್ತೆ. ಇನ್ ಕೇಸ್ ಬೇಕು ಅಂದರೆ ಖಂಡಿತ ಒಂದ್ಸತಿ ರಾಜಲಕ್ಷ್ಮಿ ಫ್ಯಾಷನ್ಸ್ನ ವಿಸಿಟ್ ಮಾಡಿ. ಓಕೆ, ಡಿಫ್ರೆಂಟ್ ಆಗೂ ಇದೆ ಮೇನ್ ಥಿಂಗ್, ನಾನು ಅದನ್ನೇ ಹೇಳ್ಬಿಡ್ತೆ, ಸ್ವಲ್ಪ ಡಿಫ್ರೆಂಟ್ ಆಗೂ ಇರುತ್ತೆ ಇವ್ರ ಹತ್ರ. ಫೈನ್ ಫ್ರೆಂಡ್ಸ್ ಇದು ಮಾತ್ರ ಅಲ್ಲದೆ ಇವ್ರ ಹತ್ರ ಬಂದುಬಿಟ್ಟು ನಾನು ಮೊದಲೇ ಹೇಳ್ದಂಗೆ ಸಿಲ್ಕ್ ಸ್ಯಾರೀಸ್ ಕೂಡ ಅವೈಲಬಲ್ ಇದೆ. ಬನ್ನಿ ಸಿಲ್ಕ್ ಸ್ಯಾರೀಸ್ಗಳನ್ನು ನೋಡ್ಬಿಡೋಣ. ಇವಾಗ ನಮಗೆ ತೋರಿಸ್ತಾ ಇರೋದು ಬ್ರೈಡಲ್ ಸ್ಯಾರೀಸ್ಗಳಾಗಿರ್ತವೆ, ತುಂಬಾ ಚೆನ್ನಾಗಿತ್ತು. ಇವ್ರ ಹತ್ರ ಎಲ್ಲ ರೀತಿಯಾದ ಸ್ಯಾರೀಸ್ಗಳಿದೆ ಅಂತ ನಾನು ಮೊದಲೇ ಮೆನ್ಷನ್ ಮಾಡಿದೆ. ಇವಾಗ ನೀವು ನೋಡ್ತಾ ಇದ್ರ ಕಾಂಜೀವರಂ ಬ್ರೈಡಲ್ ಸಿಲ್ಕ್ ಸ್ಯಾರೀಸ್ಗಳು ಮತ್ತು ಬ್ರೆಕೆಟ್ ಸ್ಯಾರೀಸು ಎಲ್ಲ ರೀತಿಯಾಗಿಯೂ ಕೂಡ ಇವ್ರ ಹತ್ರ ಇದೆ. ತುಂಬ ಸಾಫ್ಟ್ ಆಗೋಯಿತ್ತು, ನೋಡ್ಲಿಕ್ಕೆ ಚೆನ್ನಾಗಿತ್ತು, ಆ್ಯಂಡ್ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಇನ್ ಕೇಸ್ ನೀವೇನಾದರೂ ರಾಜಲಕ್ಷ್ಮಿ ಫ್ಯಾಷನ್ಸ್ಗೆ ವಿಸಿಟ್ ಮಾಡಿದ್ರಿ ಅಂದರೆ ನಿಮ್ಗೆ ಎಲ್ಲ ರೀತಿಯಾದ ಸೀರೆಸ್ಗಳನ್ನ ಅವೈಲಬಲ್ ಇದೆ ಅನ್ನೋದನ್ನ ನಾನು ಈ ಜಾಗದಲ್ಲಿ ಮೆನ್ಷನ್ ಮಾಡಿಬಿಡ್ತೀನಿ. ಒಂದೇ ಒಂದ್ಸತಿ ಬಂದು ವಿಸಿಟ್ ಮಾಡಿ. ಸೊ ಎಲ್ಲ ರೀತಿಯಾದ ಸೀರೆಗಳನ್ನು ನಾನು ಆಲ್ಮೋಸ್ಟ್ ನಿಮಗೆ ತೋರಿಸಿದ್ದೀನಿ ನೋಡಿ. ಈ ಕಡೆಲ್ಲ ಬಂದುಬಿಟ್ಟು ಸಿಲ್ಕ್ ಸ್ಯಾರೀಸ್, ಒಂದು ಕಡೆ ಬಂದುಬಿಟ್ಟು ಡಿಸೈನರ್ ಸ್ಯಾರೀಸ್. ನಿಮಗೆ ಯಾವ್ದು ಇಷ್ಟ ಬೇಕಂದರೂ ಪರ್ಚೇಸ್ ಮಾಡ್ಕೊಬೋದು. ತುಂಬ ಜನ ಹಬ್ಬ ಒಳ್ಳೆ ಶುಭ ಕಾರ್ಯ ಎಲ್ಲದಕ್ಕೂ ಸಹ ನಿಮ್ಗೆ ಇಲ್ಲೇ ಸೀರೆಗಳು ಸಿಗುತ್ತೆ. ವಿಡಿಯೋ ಮುಗಿಸುವಂಥ ಸಮಯ ಬಂದುಬಿಡ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ನನ್ನ ಹತ್ರ ಏನಾದರೂ ಹೇಳಬೇಕು ಅಂದರೆ ಕೆಳಗಡೆ ಕಮೆಂಟ್ನಲ್ಲಿ ಹೇಳಿ. ಎಲ್ಲದಕ್ಕಿಂತ ಮೇಲಾಗಿ ಮೂಡೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗಲೇ ನಾನು ಯಾವುದೇ ರೀತಿಯಾದ ವಿಡಿಯೋಗಳನ್ನ ಪೋಸ್ಟ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಆಗಿ ಬಂದು ಸೇರುತ್ತೆ. ಇದು ಮಾತ್ರ ಅಲ್ಲದೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಎರಡನಲ್ಲೂ ಸಹ ನನ್ನ ಫಾಲೋ ಮಾಡಿಕೊಳ್ಳಿ. ಮೂಡೋ ಚಾನಲ್ ಎರಡರಲ್ಲೂ ಇವೆ. ನನ್ನ ತಮಿಳ್ ಚಾನಲ್ಲು ಇದೆ, ಯಾರಾದರೂ ನನ್ನ ವಾಯ್ಸ್ನ ತಮಿಳ್ನಲ್ಲಿ ಕೇಳಬೇಕು ಅಂದ್ಕೊಂಡ್ರೆ ಅವರು ಸಹ ನನ್ನ ಚಾನಲ್ ತಮಿಳ್ ಚಾನಲ್ನ ಸಹ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬಾಯ್ 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 ಬಾಯ್.